ವಿಧಾನಸಭೆ ಚುನಾವಣೆ ಬಹಳ ದೂರ ಇಲ್ಲ ಇಂತ ಸಂದರ್ಭದಲ್ಲಿ ಬಿಜೆಪಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ರಂಗೇರಿದೆ ಜಂಪಿಂಗ್ ಪೊಲಿಟಿಕ್ಸ್ ಈ ಜಂಪಿಂಗ್ ಪೊಲಿಟಿಕ್ಸ್ ಚುನಾವಣೆ ಹೊತ್ತಲ್ಲೇ ಜೋರಾಗಿ ನಡೆಯತಾ ಇದೆ ಬಿಜೆಪಿ ತೊರೆಯಲು ಸಜ್ಜಾಗಿದ್ದಾರೆ ಕೂಡ್ಲಿಗಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ನಿನ್ನೆ ರಾತ್ರಿ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ ಗೋಪಾಲಕೃಷ್ಣ ಚರ್ಚೆಯನ್ನ ನಡೆಸಿದ್ದಾರೆ ರಾಜಾನುಕುಂಟೆ ಸಮೀಪದ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಸ್ಕ್ರೀನಿಂಗ್ ಕಮಿಟಿ ಸಭೆ ವೇಳೆ ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಗೋಪಾಲಕೃಷ್ಣ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಎನ್ವೈ ಗೋಪಾಲಕೃಷ್ಣ ಕಾಂಗ್ರೆಸ್ ಸೇರ್ಪಡೆ ಸಂಬಂಧ ಸಮಾಲೋಚನೆಯನ್ನ ನಡೆಸಿದೆ ಅಥವಾ ನಡೆಸಲಾಗಿದೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈ ಸಂದರ್ಭದಲ್ಲಿ ಏನೋ ಗೊತ್ತಾಗ್ತಾ ಇದೆ ಶ್ರೀಗ್ರವೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆಯೂ ಕೂಡ ಇದೆ ನೋಡಿ ಒಬ್ಬೊಬ್ಬರಾಗೆ ಬಿಜೆಪಿಯನ್ನ ತೋರಿತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಿಂದ ಕೆಲವೊಂದಿಷ್ಟು ನಾಯಕರು ಬಿಜೆಪಿಗೆ ಜೆಡಿಎಸ್ ಗೆ ಸೇರ್ಪಡೆಗೊಳ್ತಾ ಇದ್ದಾರೆ ಈ ಜಂಪಿಂಗ್ ಪೊಲಿಟಿಕ್ಸ್ ಮಾತ್ರ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ನಿರಂತರವಾಗಿ ನಡೆಯತಾನೆ ಇದೆ ಆದರೆ ಈ ಶಾಸಕರು ಏನಿದ್ದಾರಲ್ಲ ಎನ್ವೈ ಗೋಪಾಲಕೃಷ್ಣ ಅವರು ಮೊದಲು ಕಾಂಗ್ರೆಸ್ ನಲ್ಲೇ ಇದ್ದಂತವರು ಅದಾದ ನಂತರ ಬಿಜೆಪಿಗೆ ಸೇರ್ಪಡೆಗೊಂಡಿದ್ರು ಈಗ ಮತ್ತೆ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ इसे विचार संबंध पट्टे इनपुट हेड नम जो लोकेश गौड़ संपर्कदारे नेर संपर्क लोकेश गौड़े ना गमनता राज्य राजण जंपिंग पॉलीटिक्स जोर नड़ीता है एलेक्षन भाला दूर इला इंत सदर्भली पक्षातर पर्व जोर नड़ीता है गोपालकृष्ण कूड़ा निन्े कांग्रेस नायक जो मीटिंग नडसदारे अता है मीटिंग ईने चर्चे अंत ರಾಮ್ ಪ್ರತಿ ಚುನಾವಣೆ ಬಂದಾಗಲೂ ಈ ಪಕ್ಷಾಂತರ ಪರ್ವ ಕಾಮನ್ ಆಗಿ ನಡೆಯುತ್ತೆ ರಾಜ್ಯದಲ್ಲಿ ಅದರಂತೋ ಅವಕಾಶವಾದಿ ರಾಜಕಾರಣಿಗಳು ತಮಗೆ ಬೇಕಾದ ಪಕ್ಷದಲ್ಲಿ ಯಾವ ಪಕ್ಷವನ್ನ ಸೇರಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಲೆಕ್ಕಾಚಾರವನ್ನ ಹಾಕಿ ಈ ಪಕ್ಷದಿಂದ ಆ ಪಕ್ಷಕ್ಕೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಜಂಪ್ ಆಗೋದು ಕಾಮನ್ ಆಗಿಬಿಟ್ಟಿದೆ 2008 ರಿಂದ ನಾವು ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ ಕಾಂಗ್ರೆಸ್ ನಲ್ಲಿ ಇದ್ದರು ಬಿಜೆಪಿ ಗೆ ಬಿಜೆಪಿ ಅಲ್ಲಿ ಇದ್ದರು ಜೆಡಿಎಸ್ ಗೆ ಜೆಡಿಎಸ್ ಅಲ್ಲಿ ಇದ್ದರು ಕಾಂಗ್ರೆಸ್ ಗೆ ಈ ರೀತಿ ಪ್ರತಿ ಚುನಾವಣೆ ಬಂದಾಗ್ಲ ಅವರು ಯಾವಾಗ ಅವರಿಗೆ ಸೇಫ್ ಅಂತ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಕಷ್ಟ ಅನ್ನಿಸಿದಾಗ ಮತ್ತೊಂದು ಪಕ್ಷದಿಂದ ಸ್ಪರ್ಧೆ ಮಾಡಿದ್ರೆ ಆ ಪಕ್ಷದ ಸಾಂಪ್ರದಾಯಿಕ ಮತಗಳು ನಮಗೆ ಗೆಲುವಿಗೆ ಪೂರಕವಾಗ್ತವೆ ಅನ್ನೋ ವಾತಾವರಣ ನಿರ್ಮಾಣವಾದಂತ ಸಂದರ್ಭದಲ್ಲಿ ಅವರು ಬಿಜೆಪಿ ಇಂದ ಕಾಂಗ್ರೆಸ್ ಗೆ ಜಂಪ್ ಆಗ್ತಾರೆ ಈಗ 2023 ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದೆ ಹೀಗಾಗಿ ಪ್ರತಿಪಕ್ಷವಾಗಿರುವ ಕಾಂಗ್ರೆಸ್ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬಹುದು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾದ ಅಹಿಂದ ಮತಗಳು ಈ ಬಾರಿ ಕಾಂಗ್ರೆಸ್ ಪರವಾಗಿ ನಿಲ್ಲಬಹುದು ಮತ್ತೆ ಬಿಜೆಪಿ ವಿರೋಧಿ ಅಲೆ ರಾಜ್ಯದಲ್ಲಿ ಇದೆ ಹೀಗಾಗಿ ಜೆಡಿಎಸ್ ಕೆಲವೇ ಕ್ಷೇತ್ರಗಳಿಗೆ ಸೀಮಿತವಾಗಿದೆ ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದೆ ಹೀಗಾಗಿ ನಾವು ಕಾಂಗ್ರೆಸ್ ಕೋದರೆ ಮತ್ತೊಮ್ಮೆ ಸುಲಭವಾಗಿ ಗೆದ್ದುಬರಬಹುದು ಅನ್ನೋ ಲೆಕ್ಕಾಚಾರ ಕೆಲ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರದಾಗಿದೆ ಈ ಸರದಿಯಲ್ಲಿ ಕೂಡ್ಲಿಗೆಯ ಬಿಜೆಪಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರದು ನಿನ್ನೆ ಇದಕ್ಕಿದ್ದಂತೆ ಈ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಏನು ನಡೆಸಿದ್ದು ಆ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ ಇದು ನಿಜಕ್ಕೂ ಕೂಡ ಬಿಜೆಪಿಗೆ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಬಿಜೆಪಿ ಕಲ್ಯಾಣ ಕರ್ನಾಟಕವನ್ನು ಟಾರ್ಗೆಟ್ ಮಾಡಿದೆ ಈಗಾಗಲೇ 2-3 ಬಾರಿ ಮೋದಿ ಅಮಿತ್ ಶಾ ಅವರನ್ನು ಕರ್ಕೊಂಡು ಬಂದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಭದ್ರಕೋಟೆಯಾಗಿದೆ ಕಲ್ಯಾಣ ಕರ್ನಾಟಕ ಅಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತ ಈಗಾಗಲೇ ಅಮಿತ್ ಶಾ ಮತ್ತು ಮೋದಿ ಎರಡೆರಡು ಬಾರಿ ಈ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಬಂದು ಹೋಗಿದ್ದಾರೆ ಆದರೆ ಈ ಹೊತ್ತಿನಲ್ಲೇ ಕಾಂಗ್ರೆಸ್ನರು ಮತ್ತೊಂದು ದಾಳವನ್ನು ಉರುಳಿಸಿ ಹಿರಿಯ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಗಾಳವನ್ನು ಹಾಕಿದ್ದಾರೆ ಇವರು ಎನ್ವೈ ಗೋಪಾಲಕೃಷ್ಣ ಮೊದಲು ಸಹ ಕಾಂಗ್ರೆಸ್ನಲ್ಲಿದ್ದವರೇ ಮೊಳಕಾಲ್ಮೂರು ಬಳ್ಳಾರಿ ಗ್ರಾಮೀಣ ಮತ್ತು ಈಗ ಹಾಲಿ ಕೂಡ್ಲಿಗೆ ಶಾಸಕರಾಗಿದ್ದಾರೆ ಕೂಡ್ಲಿಗೆಯಲ್ಲೂ ಕಳೆದ 2018 ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆದ
ಬಳಿಕ ಇವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಕೂಡ್ಲಿಗಿಂದ ನಿಂತು ಗೆಲುವನ್ನು ಸಾಧಿಸಿದ್ರು. ಈಗ ಮತ್ತೆ ತವರು ಪಕ್ಷ ಕಾಂಗ್ರೆಸ್ಗೆ ಮರಳುವ ಎಲ್ಲ ಸಾಧ್ಯತೆ ಇದೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಂದರೆ, ಈಗ ಕೆಲವೇ ಹೊತ್ತಿನ ಹಿಂದೆ ಚೆಲುವರಾಯಸ್ವಾಮಿಯವರು, ಮಾಜಿ ಸಚಿವ ಚೆಲುವರಾಯಸ್ವಾಮಿಯವರು ಮತ್ತಿಬ್ಬರು ಸಚಿವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ. ಯಶವಂತಪುರದ ಎಸ್ ಟಿ ಸೋಮಶೇಖರ್ ಮತ್ತು ಕೆ ಆರ್ ಪುರದ ಇವರು ಕೂಡ ಬೈರತಿ ಬಸವರಾಜ್ ಸಹ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅಂತ ಬ್ರೇಕಿಂಗ್ ಸುದ್ದಿಯನ್ನು ಕೊಟ್ಟರು. ನಿಜಕ್ಕೂ ಕೂಡ ಇವೆಲ್ಲ ನಿಜವಾದರೆ ಇನ್ನೂ 4-5 ಮಂದಿ ಸದ್ಯದಲ್ಲೇ ಕಾಂಗ್ರೆಸ್ ಸೇರ್ಪಡೆಯುವಾಗ ಸಾಧ್ಯತೆ ಇದೆ. ರಾಮ್, ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.